ದರ್ಶನ್ ಅವರು ವರ್ಷಕ್ಕೆ ಒಂದು ಫಿಲಂ ಮಾಡ್ಬೋದು. ಆ ಒಂದು ಫಿಲಂ ಅಲ್ಲಿ ಅಬ್ಬಬ್ಬ ಆದ್ರೆ ಒಂದು ಐದು ಸಾಂಗ್ ಇರುತ್ತೆ. ಅಂದ್ರೆ ದರ್ಶನ್ ಅವರು ಸಾಂಗ್ ಮೂಲಕ ಅವ್ರ ಅಭಿಮಾನಿಗಳಿಗೆ ಒಂದು ಐದು ಸಾಂಗ್ ಮೂಲಕ ರಂಜಿಸ್ತಾರೆ. ಆದ್ರೆ ಇನ್ ರಿಟರ್ನ್ ಆಗಿ ದರ್ಶನ್ ಫ್ಯಾನ್ಸ್ ದರ್ಶನ್ ಅವ್ರಿಗೋಸ್ಕರ 100 ಸಾಂಗ್ ನ ಮಾಡ್ತಾರೆ. ಕ್ರಾಂತಿ ವಿಚಾರವಾಗಿ ನಮಗೆ ಗೊತ್ತಿರೋಂಗೆ ಇತ್ತೀಚಿನ ದಿನಗಳಲ್ಲಿ ನಾವು ಡಿಜಿಟಲ್ ಅಲ್ಲಿ ಓಪನ್ ಮಾಡಿದ್ರೆ ಯಾವ್ದೋ ಮೂಲೆಯ ಯಾವ್ದೋ ಒಬ್ಬ ಫ್ಯಾನ್ಸ್ ಕ್ರಾಂತಿ ವಿಚಾರವಾಗಿ ದರ್ಶನ್ಗೋಸ್ಕರ ಒಂದು ಸಾಂಗ್ ಮಾಡ್ತಾರೆ ಅಂತ ಅಭಿಮಾನಿಗಳಿಗೋಸ್ಕರ ನಿಮಗೆ ಇನ್ ರಿಟರ್ನ್ ಗಿಫ್ಟ್ ಕೊಡ್ತಾರೆ ಅಂತ ನೀವೇನು ಹೇಳ್ತಾ ಇಷ್ಟಪಡ್ತೀರಾ ಸರ್? ಮೋಸ್ಟ್ಲಿ ಮೇಬಿ ಬಿಫೋರ್ ಯಾ ಆಫ್ಟರ್ ಈ ತರ. ಆಕ್ಚುಲಿ ನನ್ನ ಸೆಲೆಬ್ರಿಟಿಗಳು ಇನ್ನು ಯಾರಿಗೂ ಇವತ್ತವರೆಗೂ ಮಾಡಿದ್ದು ನಾನು ನೋಡೂ ಇಲ್ಲ. ನಾವು ಇಲ್ಲೇ ಇದೀವಿ ಈಗ. ನನಗೆ ಆ್ಯಕ್ಚುಲಿ ಆಯಿತು 45 ವರ್ಷ ನಾನು ನೋಡ್ಕೊಂಬಂದಿನಿ ಚಿತ್ರರಂಗದಿಂದ, ಯಾಕಂದರೆ ಹುಟ್ಟಿರೋದೇ ಚಿತ್ರರಂಗದಲ್ಲಿ. ಇನ್ನು ಗೊತ್ತಿಲ್ಲ ಎಷ್ಟು ವರ್ಷ ಇರ್ತೀವಿ ನಾವು ಅಂತ, ಬಟ್ ಅಲ್ಲಿವರೆಗೂ ನಾವು ನೋಡಿಲ್ಲ. ಬಟ್ ಈ ಕ್ರಾಂತಿ ಅನ್ನೋ ಸಿನಿಮಾನ ಸರ್, ಇದು ಮೀಡಿಯಾ ಹೌಸ್ದು ಅಲ್ಲ, ದರ್ಶನ್ದಲ್ಲ, ಹರಿದಲ್ಲ, ಇನ್ಯಾರ್ದು ಅಲ್ಲ, ಇದು ಇದೆಲ್ಲ ನಮ್ಮ ಸೆಲೆಬ್ರಿಟಿ ಅವ್ರ ಜೋಳಿಗೆ ಅವರೇ ಹಾಕೊಂಡಾಯ್ತು, ಅವರೇ ಮೆರೆಸ್ತಾ ಇದ್ದಾರೆ. ಬಟ್ ಅವ್ರಿಗೆ ಒಂದೇ ಒಂದು ಅಶ್ಯೂರೆನ್ಸ್ ಕೊಡೋಕೆ ನಾನು ಇಷ್ಟಪಡ್ತೀನಿ ಏನಂತಂದರೆ, ಇವತ್ತೇನು ಅವ್ರು ಮೆರೆಸ್ತಾ ಇದ್ದಾರೆ, January 23 ಮಾರ್ನಿಂಗ್ ಶೋ ನೋಡಿ ಹೊರಗಡೆಗೆ ಬರ್ಬೇಕಾದ್ರೆ ಮುಖದಲ್ಲಿ ಒಂದು ನಗು ಇರುತ್ತೆ, ಬೇಡ ಇಷ್ಟು ದಿನ ನಾವು ಬೆಳೆಸಿದ್ದಕ್ಕೂ ನಮ್ಗೆ ಸಾರ್ಥ ಆಯ್ತು ಅಂದ್ರೆ ಇದೊಂದು ಮಾತ್ರ ನನ್ನ ಅಶ್ಯೂರೆನ್ಸ್. ಅವತ್ತಿಲ್ಲ ಅಂದರೆ ಕ್ಯಾಕರ್ಸ್ ನಾನು ಉಗಿಲಿಬೇಕಾದ್ರೆ ಅದು ನಾನು ತೊಗೊಳ್ತೀನಿ, ಇಷ್ಟು ಗ್ಯಾರಂಟಿ ಅಂತ ನಾನು ಹೇಳ್ತೇನೆ.